ಮಾಡಿರುವುದೇ ನಿಮಗಾಗಿ. ಬೆಂಗಳೂರು ಉದ್ಯಾನ ನಗರಿ ಎಂದೇ ಖ್ಯಾತಿ ಪಡೆದಿದೆ. ಇಲ್ಲಿರುವ ವೃಕ್ಷ ಸಮೂಹ, ಸುಂದರ ಉದ್ಯಾನವನಗಳು ಬೆಂಗಳೂರಿಗೆ ಈ ಹೆಸರನ್ನ ತಂದುಕೊಟ್ಟಿವೆ. ಸರ್ಕಾರವು ಕೂಡ ಹೊಸ ಹೊಸ ಉದ್ಯಾನವನಗಳನ್ನು ನಿರ್ಮಿಸುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಹಾಗಿದ್ದರೆ ಈ ಉದ್ಯಾನವನಗಳು ಸಾರ್ವಜನಿಕರಿಗೆ ಎಷ್ಟು ಉಪಯುಕ್ತವೆಂದು ಅವರಿಂದಲೇ ಕೇಳೋಣ, ಬನ್ನಿ. ಮೊದಲನೇದಾಗಿ ಸಾರ್ವಜನಿಕರೇ ಇದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಸಾರ್ವಜನಿಕರಿಂದಾನೇ ಇದನ್ನ ಹೋಗಲಾಡ್ಸ್ಬೇಕು. ಈ ಪಾರ್ಕ್ನಲ್ಲಿ ಕೂತ್ಕೊಂಡು ಸಿಗರೇಟ್ ಹೊಡಿಯೋದು, ತಿಂಡಿ ತಿಂತಕ್ಕಂಥದ್ದು, ಗುಟ್ಕಾಗಳು ಅವು ಇವು ಎಸೆಯೋದ್ರಿಂದನೇ ಜಾಸ್ತಿ ಆಗುತ್ತೆ. ತಿರ್ಗಾ ನಾವೇ ಬೈತೀವಿ, ತಿರ್ಗಾ ಬಿ ಬಿ ಎಂ ಪಿ ಅವ್ರನ್ನ ಬೈತೀವಿ. ಬಿ ಬಿ ಎಂ ಪಿ ಅವ್ರು ಎಷ್ಟೊಂದು ಮಾಡೋಕ್ಕಾಗತ್ತೆ. ಪಕ್ಕದಲ್ಲಿ ಇದು ರಸ್ತೆ ಇದೆ, ಮಾಲ್ ಇದೆ, ಎಲ್ಲ ಗಲೀಜಾಗತ್ತೆ, ಹೊಗೆ ಎಲ್ಲ ಬರುತ್ತೆ. ಅಂದರೆ ಪರಿಸರ ಎಲ್ಲ ಇದು ಪಾರ್ಕಲ್ಲಿ ಕೂತ್ಕೊಳ್ಳೋ ಜನಗಳಿಗೆಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ಪ್ಲೇ ಗ್ರೌಂಡ್ ಇದೆ, ಅದನ್ನು ಭಾಳ ಚೆನ್ನಾಗಿ ಇದು ಮಾಡಬೇಕು. ಇದನ್ನು ಮಾಡಿ ರೋಡ್ಗಳೆಲ್ಲ ಕ್ಲೀನ್ ಮಾಡಿ ಜನಗಳಿಗೆ ವಯಸ್ಸಾದವ್ರಿಗೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಅನುಕೂಲ ಮಾಡಿಕೊಡ್ಬೇಕು. ನಿಜಕ್ಕೂ ಸಾರ್ವಜನಿಕರು ಉದ್ಯಾನವನಗಳ ಬಗ್ಗೆ ಖುಷಿಯಾಗಿದ್ದಾರೆ. ಆದರೆ ಕೆಲವು ಜನರಿಗೆ ಮಾತ್ರ ಉದ್ಯಾನವನಗಳ ಮಹತ್ವದ ಅರಿವೇ ಇಲ್ಲ. ನೋಡಿ, ಇಲ್ಲಿ ನೋಡಿ, ಹೇಗೆ ಎಲೆಗಳನ್ನು ಹರಿತಾ ಇದ್ದಾರೆ, ಟೊಂಗೆಗಳನ್ನ ಮುರಿತಾ ಇದ್ದಾರೆ, ಹೂಗಳನ್ನ ಕೀಳ್ತಾ ಇದ್ದಾರೆ, ತನ್ಮೂಲಕ ಗಿಡಗಳನ್ನ ಹೇಗೆ ಹಾಳು ಮಾಡ್ತಾ ಇದ್ದಾರೆ ಅಂತ. ಬನ್ನಿ, ಇವರು ಯಾಕೆ ಹೀಗೆ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಅಂತ ಕೇಳೋಣ. ಸಾರಿ ಸರ್, ಅದು ಗೊತ್ತಾಗಿಲ್ಲ, ತಗೊಂಡು ಬಂದ ಹೂವು ನೋಡಿದ್ರೆ ಚೆನ್ನಾಗಿತ್ತು ಸರ್, ಅದಕ್ಕೋಸ್ಕರ ತಗೊಂಡು ಬಂದ. ಕೇವಲ ಗಿಡಗಳನ್ನ ಹಾಳು ಮಾಡೋದಷ್ಟೇ ಅಲ್ಲ, ಕಂಡು ಕಂಡಲ್ಲಿ ಉಗುಳೋದು, ಮೂತ್ರ ವಿಸರ್ಜನೆ ಮಾಡೋದು, ಹೀಗೆ ನಾನಾ ಬಗೆಯಿಂದ ಒಂದು ಸುಂದರ ಪರಿಸರವನ್ನ ಇವರೆಲ್ಲ ಹೇಗೆ ಹಾಳು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಉಳಿದವರ ಆರೋಗ್ಯದ ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಕನಿಷ್ಠ ಕಾಳಜಿಯೂ ಇವರಲ್ಲಿಲ್ಲ. ಇಲ್ಲಿ ನೋಡಿ, ಇರುವೆಗಳ ಸಾಲಿನಂತೆ ತರೇವಾರಿ ವಾಹನಗಳು, ದಿನದಿಂದ ದಿನಕ್ಕೆ ರಸ್ತೆಗಿಳಿಯುವ ವಾಹನಗಳ ಸಂಖ್ಯೆ ಹೆಚ್ಚುತ್ತಾನೇ ಇವೆ. ಇವು ಉಗುಳುವ ಕಾರ್ಬನ್ ಡೈಆಕ್ಸೈಡ್ ಅದೆಷ್ಟು ವಾಯುಮಾಲಿನ್ಯಕ್ಕೆ ಕಾರಣವಾಗುತ್ತಿದೆ. ಇದರಿಂದ ಉಂಟಾಗುವ ನೈಸರ್ಗಿಕ ಅಸಮತೋಲನಕ್ಕೆ ತಡೆಯೊಡ್ಡಬೇಕಾದರೆ ಹೆಚ್ಚೆಚ್ಚು ಗಿಡಗಳನ್ನು ನೆಡಬೇಕು, ಉದ್ಯಾನವನಗಳನ್ನು ನಿರ್ಮಿಸಬೇಕು. ಅಂದಹಾಗೆ ಅದೆಲ್ಲ ಕೇವಲ ಸರ್ಕಾರದ ಕೆಲಸ ಎಂಬ ನಿರ್ಲಿಪ್ತ ಧೋರಣೆಯಿಂದ ಹೊರಬಂದು ಸಾರ್ವಜನಿಕರು ತಮ್ಮ ಕರ್ತವ್ಯ ಪ್ರಜ್ಞೆ ಮೆರಿಬೇಕು. ಯಾವುದಾದರೂ ಆಚರಣೆ ಅಂದರೆ ಹುಟ್ಟುಹಬ್ಬ ಇರಲಿ, ಮದುವೆ ಸಮಾರಂಭ ಇರಲಿ, ಇದಕ್ಕಾಗಿ ಮಾಡುವ ದುಂದು ವೆಚ್ಚಕ್ಕಿಂತ ಒಂದೊಂದು ಗಿಡವನ್ನ ನಿಮ್ಮ ನಿಮ್ಮ ಹತ್ತಿರದ ಉದ್ಯಾನದಲ್ಲಿ ನೆಡುವ ಮೂಲಕ ಅದನ್ನು ಅರ್ಥಪೂರ್ಣವಾಗಿ ಆಚರಿಸಬಹುದಲ್ವಾ? ಈ ನಾಗರಿಕ ಪ್ರಜ್ಞೆಯಿಂದ ಹೀಗೆ ನಮ್ಮ ಸುತ್ತಮುತ್ತಲು ಹಸಿರನ್ನ ಬೆಳೆಸುವುದರ ಮೂಲಕ ನಮ್ಮ ಪರಿಸರ ಹಾಗೆ ನಮ್ಮ ದೇಶವನ್ನ ನೈಸರ್ಗಿಕ ಮಾಲಿನ್ಯದಿಂದ ಸಂರಕ್ಷಿಸಬಹುದು. ಬನ್ನಿ, ಎಲ್ಲರೂ ಕೈಜೋಡಿಸೋಣ, ಹಸಿರು ಸಿರಿಯ ನಿರ್ಮಾಣಕ್ಕೆ ಮುಂದಾಗೋಣ. ನಾರಿರು